ಒಂದು ಕೊರಿಯರ್ ಬಂದಿತ್ತು ತಗೊಳ್ಳಿ ಬಂತು ಯಾರು ಕಳಿಸಿದ್ದು ನನಗೆ ಕೇಳಿದ್ರ ಏನಿಲ್ಲ ನನಗೆ ಕೊಡು ಅಂತ ಹೇಳಿ ನಿಮಗೆ ಇದನ್ನ ಯಾರು ಕೊಟ್ರು ಇದು ಕಚೇರಿಗೆ ನಿಮ್ಮ ಚೇಂಬರ್ಗೆ ಬಂದಿದ್ದಂತೆ ನೀವು ಅಲ್ಲಿ ಇರಲಿಲ್ಲ ಅಂತ ನಿಮಗೆ ಕೊಡಕ್ಕೆ ನಾನು ಕೊಟ್ರು ಮನೆಯಲ್ಲಿ ಇದಿರಲ್ಲ ಅಂತ ಇಲ್ಲಿ ಕೊಟ್ಟೆ ಅದನ್ನ ಹೀಗೆ ತಂದು ಕೊಟ್ರೆ ಯಾರು ತಂದು ಕೊಟ್ಟಿದ್ದು ಅಂತ ಕೇಳೋದು ಬೇಡವಾ ಯಾರಾದರೂ ಬಾಂಬ್ ಕಳಿಸಿದ್ರೆ ಅದನ್ನ ಇಷ್ಟೇ ನೀಟಾಗಿ ಒಬಿಡಿಯಂಟ್ ಆಗಿ ಕೊಟ್ಟೋಗ್ತೀರಾ ಏನು ಅಂದ್ಕೋಬೇಡಿ ಒಂದು ಮಾತು ಹೇಳ ಏನು कंपनी अंत आदमेले आ कंपनी मेलाधिकारी आ कंपनी कंपनी और बग्गे एष्टु प्रीति काळजी एच्चरिके इरुत्तो अष्टे केलसगारिगू इरुत्ते मोन्ने बंदिरबहुदु अथवा मोन्ने बंदिरबहुदु आदरे ओब्ब केलसगार हत्र नीवु ई तर मातादिद्रे अवर काळजिन अगौरवदिंद कंडागागल्वा एनु निन्न फ्रेंड आ तर जगळ आडिद्लु इवाग निन्न सर दिन अय्ये इदरल्लि वरदिनी विषय याक बंतु वरदिनी नन्न स्नेहिते अदु कंपनी होरगडे अदक्कू कंपनीगू संबंध इल्ल तागोदु विषयन ओट्टिगे इट्टु नोडोदु सरियल्ल अन्सुत्ते नीनु बॉस विरुद्ध मातादिदीया इल्ल इल्ल निन्न ग्रहिके सरियल्ल अंत हेळ्ता इदीनि मेलाधिकारिगळ विरुद्ध मातादोदु कंपनीलि दुर्नडते अंत अन्सिकोळ्ळुत्ते केलस माडोर आत्मगौरवन प्रश्निसोदु अवमानिसोदु अनुमानिसोदु सरियल्ल अंत निमगे गोत्तिल्ल इरोदेनल्ल ಕೆಲಸಗಾರರು ಕಂಪನಿ ಆಸ್ತಿನೇ ಕಂಪನಿ ಆಸ್ತಿನ ಹಾಳು ಮಾಡೋ ಹಕ್ಕು ಯಾರಿಗೂ ಇಲ್ಲ ಅಲ್ವಾ ಇವಾಗ ಈ ಪತ್ರ ಇದರಲ್ಲಿರೋ ಖಾಲಿ ಪತ್ರ ಇಟ್ಕೊಂಡು ನಾನೇನ್ ಮಾಡ್ಲಿ ಕಾಗದದಲ್ಲಿರೋ ತಪ್ಪಿಗೆ ಅಂಚೆ ಒಂದು ಕಾರಣ ಅಲ್ಲ ಅಲ್ವಾ ಮೇಡಂ ಏನ್ ಕೆಲಸ ಅಂತ ಹೇಳಿದ್ರೆ ಮಾಡ್ತೀನಿ ಈ ಫೈಲ್ ವಿಷಯ ಎಲ್ಲ ನಿಮಗೂ ರತ್ನಮಾಲ ಅವರಿಗೆ ಅರ್ಥ ಆಗೋದು ಸ್ಕೂಲ್ ಪ್ರಾಜೆಕ್ಟ್ ವಿಷಯ ಇದನ್ನ ಹೋಗಿ ರತ್ನಮಾಲ ಅವರ ಹತ್ರ ಕ್ಲಿಯರ್ ಮಾಡ್ಕೊಂಡು ಬನ್ನಿ ಸರಿ ವರು ಬಂದ್ಲ ಮನೆ ಏನು ಇಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ದೀಯಾ ಎಷ್ಟು ಒಳ್ಳೆ ಮನೆ ಹೇಗೆ ಇಟ್ಕೋಬೇಕು ಹೇಳ ನೀನು ಒಂದ ದಿನ ಕಸ ಗುಡಿಸ್ಕೊಂಡ್ರು ಸಾಕಪ್ಪ ಮೂರು ದಿನಕ್ಕೆ ಒಂದ ಸತಿ ನೆಲ ಒರೆಸ್ಕೊಂಡ್ರು ಆಗುತ್ತೆ ಚಿಕ್ಕತೆ ನೀವು ಮಾಡಿರೋ ಉಪಕಾರ ತುಂಬಾ ಆಯ್ತು ಅದಕ್ಕೆ ಥ್ಯಾಂಕ್ಸ್ ನನಗೆ ಇವಾಗ ಮಾತಾಡೋಕೆ ಮೂಡಿಲ್ಲ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ನೋಡು ಇದನ್ನ ಎಲ್ಲಿ ಇಟ್ಟಿದ್ದೆ ಎಷ್ಟು ಭಾರ ಇದೆ ಒಳ್ಳೆ ಚಿನ್ನನೇ ಹಾಕಿದ್ದಾರ ಕಣೆ ಸಕ್ಕತ್ ತೂಕ ಇದೆ ಇದನ್ನ ನಾನೇ ಇಟ್ಕೋತೀನಿ ಕಣೆ ಯಾಕೆ ನಿಮಗೂ ಸಾಯೋದು ಕಾಸೆನಾ ಏನೇ ಮಾತಾಡ್ತಿದ್ದೀಯಾ ಸಾಯೋದಾ ಇದ್ರಲ್ಲ ತಾಯತ ಅಂದ್ರೆ ಯಾವುದಾದರೂ ದೇವರದ್ದು ಇರುತ್ತೆ ಯಮಧರ್ಮರಾಯನು ದೇವರು ಅಂತ ಅನ್ಕೊಂಡ್ರೆ ಇದನ್ನ ತಾಯತ ಅಂತ ಕರೀಬಹುದು ಪ್ಲೀಸ್ ಕಣೆ ಹಠ ಮಾಡಬೇಡ ನನಗೆ ಅಂತ ನಾನು ಇಲ್ಲಿವರೆಗೂ ಏನು ಕೇಳಿಲ್ಲ ಇದನ್ನ ನಾನೇ ಇಟ್ಕೋತೀನಿ ಅರ್ಥ ಮಾಡ್ಕೊಳ್ಳೆ ಇಂತದೇ ಬೇರೆ ಕೊಡ್ತೀನಿ ನನಗೆ ಇದನ್ನ ಕೊಡು ಅಯ್ಯೋ ಇದು ನಿಮಗೆ ಯಾಕೆ ಇದಿದ್ರೆ ಒಂದತರ ಧೈರ್ಯ ನನಗೆ ನಾನು ಆಚೆ ಹೋಗ್ತಾ ಇದೀನಿ ನಿಮಗೆ ಏನಾದರೂ ಬಟ್ಟೆ ಬೇಕಿದ್ರೆ ಏನು ಬೇಕು ಅಂತ ಡಿಸೈಡ್ ಮಾಡಿ ಫೋನ್ ಮಾಡಿ ಬರ್ತಾ ತಗೊಂಡು ಬರ್ತೀನಿ ಬಂದ್ಲು ಓದ್ಲು ಇದನ್ನ ಹೇಳಕ್ಕೆ ಬಂದ್ಲ ಇದು ಮೂರನೇ ಸಲ ರಿವ್ಯೂ ಮಾಡ್ತಿರೋದು ಚೇಂಜಸ್ ಎಲ್ಲ ಮಿನಿಮಮ್ ಇದೆ ಬಟ್ ಯಾವುದು ಚೇಂಜ್ ನ ಮಿಸ್ ಮಾಡಬೇಡಿ ನೀವೇ ಚೆಕ್ ಮಾಡ್ಬಿಟ್ಟು ಫಾರ್ವರ್ಡ್ ಮಾಡಿ ಓಕೆ ಕೋಟೇಷನ್ ಬಂದಿರುತ್ತೆ ಅದರ ಸೀಲ್ ಓಪನ್ ಮಾಡಿ
ಕ್ರೈಟೀರಿಯಾ ಪ್ರಕಾರ ಅದನ್ನ ಹೊಂದಿಸಬೇಕು. ಆಮೇಲೆ ಪ್ರೈಸ್ ಕೋಟ್ ನೋಡಬೇಕು. ಏನಿದು ಇಬ್ರು ಹಸರಪೇಟೆ ವಿಷಯ ಮಾತಾಡೋರು ಫೈಲ್ ಓಪನ್ ಮಾಡ್ಕೊಂಡು ಕೂತಿದೀರಾ? ನೀವು ಲೆಕ್ಚರ್ ಕೆಲಸ ಮಾಡೋದಲ್ವಾ? ಯಾಕೆ ಒಂದೇ ಕೆಲಸ ಮಾಡೋದಕ್ಕೆ ಲಾಯಕ್ಕು ಅಂತ ಅಂದ್ಕೊಂಡಿದ್ದೀಯಾ ನೀನು? ಚಚ ಆತರ ಅಲ್ಲಪ್ಪ, ಅವರು ಏನೇ ಕೇಳಿದ್ರು ಅದರಲ್ಲಿ ಎಕ್ಸ್ಪರ್ಟ್. ಎಲ್ಲ ಕೆಲಸ ಮಾಡೋದಕ್ಕೆ ಬರುತ್ತೆ, ಆದರೆ ಸ್ವಲ್ಪ ಮಾರ್ಗದರ್ಶನ ಬೇಕು ಅಷ್ಟೇ. ಇನ್ನು ಸ್ವಲ್ಪ ಸ್ಪಷ್ಟವಾಗಿ ಮಾತಾಡೋದು, ಸ್ವಲ್ಪ ಧಾಡಸಿತನ ಎಲ್ಲ ಬೇಕು. ಅವೆಲ್ಲ ನಿಧಾನಕ್ಕೆ ಬರುತ್ತೆ. ಇವೆಲ್ಲ ಈಗಿಂದನೇ ನೋಡ್ಕೋತ ಹೋದ್ರೆ ಮುಂದೆ ಅವೆಲ್ಲ ಸಹಾಯಕ್ಕೆ ಬರುತ್ತೆ. ಮುಂದೆ ಏನೋ ಗೊತ್ತಿಲ್ಲ, ಆದರೆ ಇವೆಲ್ಲ ನನಗಂತೂ ಹೊಸ್ತು. ಶಾಲೆಯಲ್ಲಿ ಪಾಠ ಮಾಡೋದು ಬೇರೆ, ಈ ಥರ ಫೈಲ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಬೇರೆ. ನೀವು ಎಷ್ಟೋ ಶಾಲೆಗಳನ್ನ ದತ್ತು ತಗೊಂಡಿದ್ದೀರಾ ಅಂತ ಫೈಲ್ ನೋಡಿದ್ಮೇಲೆ ಗೊತ್ತಾಗಿದ್ದು. ಅದಲ್ಲದೆ ಶಾಲೆಗಳಲ್ಲಿ ಕನ್ನಡ ಅಕ್ಷರಗಳ ಹೂದೋಟ ಮಾಡೋ ಒಂದು ಪ್ರಸ್ತಾಪ ಇದ್ರಲ್ಲಿದೆ. ಇಷ್ಟು ಒಳ್ಳೇದಲ್ವಾ? ಪ್ರತಿನಿತ್ಯ ಮಕ್ಕಳು ಕನ್ನಡ ವರ್ಣಮಾಲೆಗಳ ಆಕಾರದಲ್ಲಿ ತೋಟ ನೋಡಿದ್ರೆ ಅಕ್ಷರಗಳು ಮನಸ್ಸಲ್ಲಿ ಅಚ್ಚಳಿದೆ ಕೂತ್ಕೊಂಡ್ಬಿಡುತ್ತೆ. ಹಾಗೆ ಮೇಡಮ್, ಸ್ವಲ್ಪ ನಮ್ಮ ಕೆಫೆ ಕಡೆಗೂ ಬರಲಿ, ನಮ್ಮ ಕೆಫೆಗೂ ಸ್ವಲ್ಪ ಒಳ್ಳೇದಾಗುತ್ತೆ. ಅದೆಲ್ಲ ಆಮೇಲೆ, ಸದ್ಯಕ್ಕೆ ಸ್ಕೂಲು ಕಾಲೇಜಿನ ಕೆಲಸ ತುಂಬಾ ಇದೆ, ಅದಕ್ಕೆ ಭೂಮಿ ಸಹಾಯ ಬೇಕು. ನಿಂದೆ ನೋಡಮ್ಮ, ಪ್ರತಿಮಂಗೆ ಏನೋ ಹೇಳೋದಿತ್ತು, ಮರ್ತೋಗಿತ್ತು. ಒಂದು ನಿಮಿಷ ಬರ್ತೀನಿ. ಏನಾಯ್ತು? ವರು ಎಲ್ಲೋ ಬಟ್ಟೆ ತಗೊಳಕ್ ಹೋಗಿದ್ದಾಳೆ. ಸಿ, ಅದನ್ನೇ ಎಕ್ಸ್ಪೆಕ್ಟ್ ಮಾಡದೇ ಇರೋವರು. ಒಬ್ಬರೇ ಹೀಗೆ ಓಡಾಡ್ತಿದ್ದಾರೆ, ವಾಸ್ತವ ಅರ್ಥ ಮಾಡ್ಕೋತಿದ್ದಾರೆ, ಕ್ರಮೇಣ ಸರಿ ಆಗ್ತಾರೆ. ಇದೇನು ನನಗೆ ಗೊತ್ತು, ಇದೇನು ಅಂತ ನಾನೇ ಅರ್ಥ ಮಾಡ್ಕೋಬೇಕು. ಕೊಡುವಾಡೋ ಹಿಂಟ್ ಇರ್ಬೋದು ಅಂತ ನೋಡ್ತಿದ್ದೀನಿ, ಏನೂ ಗೊತ್ತಾಗ್ತಿಲ್ಲ. ಆ ಪಂಚತಂತ್ರ ಆಂಟಿನೇ ಕಳಿಸ್ಕೊಟ್ಟಿರೋದು. ಏನು ಹಿಂಟ್ ಇರ್ಬೋದು? ಅಥವಾ ನನ್ನ ತಡ್ಡಿ ಅಂತ ಪ್ರೂವ್ ಮಾಡೋ ಪ್ಲ್ಯಾನ್ ಇರಬೇಕು. ಸ್ಟ್ಯಾಂಪ್ ಪೇಪರ್ಸ್ ಏನಕ್ಕೆ ಯೂಸ್ ಮಾಡ್ಬೋದು? ಒಂದು ಅಗ್ರಿಮೆಂಟ್ಗೆ,
ದೊಡ್ಡತೆ ನನಗೆ ಅಧಿಕಾರ ಕೊಡುವಾಗ ಸ್ಟ್ಯಾಂಪ್ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಂಡೇ ಕೊಟ್ಟಿದ್ದು. ಇನ್ನೊಂದು ವಿಲ್ ಮಾಡೋದಕ್ಕೆ, ಅದಕ್ಕೂ ಸ್ಟ್ಯಾಂಪ್ ಪೇಪರ್ ಮುಖ್ಯ ಆಗುತ್ತೆ. ಎಸ್, ಸ್ಟ್ಯಾಂಪ್ ಪೇಪರ್ ಮತ್ತು ವಿಲ್ ಇದ್ರ ಬಗ್ಗೆನೇ ಏನೋ ಹಿಂಟ್ ಕೊಡ್ತಿದ್ದಾರೆ. ನಾನೇನೋ ಮಾಡಬೇಕು ಅಂತ ಡೈರೆಕ್ಷನ್ ಕೊಡೋದಕ್ಕೆ ಇದೆಲ್ಲ ನಡೀತಿದೆ, ಆದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ. ಈ ಭುವನೇಶ್ವರಿ ಹೋದಳು ಹೋಗೇ ಬಿಟ್ಲೋ ಹೇಗೆ? ಏನಾಯ್ತು ಅಂತ ನಿಮ್ಮ ಮುಗ್ದು ಸಮಾಧಾನ ಕಾಣ್ತಿದೆ? ನಾನು ವರುಗೆ ತೊಂದರೆ ಕೊಡಲ್ಲ, ಅವಳು ಆರಾಮಾಗಿದ್ರೆ ಸಾಕು. ಈ ಫೋಟೋ ನೋಡಿದ ಮೇಲೆ ಜೀವ ಬಂತು. ಈ ಫೋಟೋ ನೋಡಿ. ಓ, ಆಗ್ಲೇ ಸಾಮಾಜಿಕ ಜಾಲತಾಣಕ್ಕೆ ಫೋಟೋನೂ ಹಾಕಾಯ್ತಾ? ಅದೇ, ನಿಮ್ಮ ಸ್ಟೂಡೆಂಟ್ಸ್ ಎಂತ ಬುದ್ಧಿವಂತರು ನೋಡಿ, ಡಿಲೀಟ್ ಮಾಡಿರೋ ಫೋಟೋನ ಹೇಗೋ ರಿಟ್ರೀವ್ ಮಾಡಿ ಹಾಕೊಂಡಿದ್ದಾರೆ. ಹೋಗ್ಲಿ ಬಿಡಿ, ಅದ್ರಲ್ಲಿ ಏನಿದೆ? ಹೋಗ್ಲಿ ಅಂತೀರಲ್ಲ, ಈ ಕಾಲದಲ್ಲಿ ಫೋಟೋ ಇದ್ರೆ ಅದನ್ನ ವಿಡಿಯೋ ಕನ್ವರ್ಟ್ ಮಾಡಬಹುದು. ತೀರಾ ಅನುಮಾನದಿಂದ ನೋಡಬಾರ್ದು. ಹೌದು, ಈ ಫೋಟೋ ನೀವೆಲ್ಲಿ ಹುಡುಕಿದ್ರಿ? ನೀವೇ ಹೇಳಿದ್ರಲ್ಲ ಹೆಸರು. ಹೆಸರು ಒಂದಿದ್ರೆ ಪ್ರಪಂಚದಲ್ಲಿ ಯಾರನ್ನ ಬೇಕಾದ್ರೂ ಹುಡುಕ್ಬೋದು. ಸರಿ, ಆದ್ರೆ ಅದನ್ನೆಲ್ಲ ಹುಡುಕೋಕೆ ಯಾಕೆ ಹೋದ್ರಿ? ಅರೆ, ಫೋನ್ ತಗೊಂಡು ಫೋಟೋ ಡಿಲೀಟ್ ಮಾಡಿದ್ರು, ಆ ಫೋಟೋನ ಸೋಷಿಯಲ್ ಮೀಡಿಯಾಗೆ ಹಾಕಿರೋ ಸ್ಟೂಡೆಂಟ್ಗೆ ಬೈಯೋದು ಬಿಟ್ಬಿಟ್ಟು ನೀವು ಹಂಗೆ ಹೇಳ್ತಿದ್ದೀರಲ್ಲ. ಸರಿ, ನಾಳೆ ತರಗತಿ ತಗೊಳ್ಳುವಾಗ ಮಾತಾಡ್ತೀನಿ. ವೈಯಕ್ತಿಕವಾಗಿ ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಹುಡುಗರು ಕೇಳ್ತಾರೆ. ನಮ್ಮ ಹುಡುಗರ? ನಮ್ಮ ಹುಡುಗರು ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಅನ್ನೋ ಅರ್ಥದಲ್ಲಿ. ಸರಿ, ಟಾಪಿಕ್ ಚೇಂಜ್. ಸದ್ಯಕ್ಕೆ ನನ್ನ ಮೇಲೆ ತುಂಬಾ ಜವಾಬ್ದಾರಿ ಇದೆ, ಫ್ರೆಂಡ್ ಆಗಿ ನೀವು ನಂಗೆ ಹೆಲ್ಪ್ ಮಾಡಲೇಬೇಕು. ಏನ್ ಜವಾಬ್ದಾರಿ ಹೆಚ್ಚಾಗಿದೆ? ನಾನೇನ್ ಸಹಾಯ ಮಾಡಬೇಕು? ಅರೆ, ನಿಮ್ಮನೇಲಿ ಅಮ್ಮಮ್ಮಗೆ ಮಾತು ಕೊಟ್ನಲ್ಲ ಈ ವರ್ಷ ಮದುವೆ ಆಗೇ ಆಗ್ತೀನಿ ಅಂತ. ಅಭಿಮಾನಿಗಳೆಲ್ಲ ಯಾವಾಗ ಮದುವೆ ಅಂತ ಕೇಳ್ತಿದ್ದಾರ್ರಿ. ಓ ಹೌದಲ್ವಾ, ಯಾವಾಗ ಮದುವೆ? ಹುಡುಗಿ ರೆಡಿ ಆದ್ಮೇಲೆ. ಹುಡುಗಿ ಯಾರು? ಅದೇ ವಿಷಯಕ್ಕೆ ಬರ್ತೀನಿ. ಅಲ್ಲ, ಒಂದ್ ವಿಷಯ ಮರ್ತೇ ಬಿಟ್ರಲ್ವಾ? ಯಾವ ವಿಷಯ? ಡ್ರೈವಿಂಗ್. ಮತ್ತೆ ವಿಷಯ ಬದಲಾಯಿಸ್ತಾ ಇದ್ದೀರಾ? ಇಲ್ಲ, ಅದೇ ವಿಷಯ, ಅಲ್ಲಿಗೆ ಬರ್ತಾ ಇದ್ದೀನಿ. ನೀವು ಡ್ರೈವಿಂಗ್ ಬಗ್ಗೆ ಹೇಳಿ. ಏನಾಯ್ತು? ನೀವು ವಾಹನ ಚಲಾಯಿಸೋದ್ ಕಲ್ಸ್ಕೊಟ್ರಿ, ಚಾಲನಾ ಪರವಾನಗಿ ತೆಗೆಸ್ಕೊಟ್ರಿ. ಇಲ್ಲಿ ಡೀಲ್ ತೆಗೀರಿ. ಇಲ್ಲಿಲ್ಲ, ನನ್ನ ಬ್ಯಾಗ್ ಆಚೆ ಇದೆ. ಆದ್ರೆ ಅದ್ಯಾಕೆ ಈಗ ಯಾಕೆ ಅದ್ರ ಬಗ್ಗೆ ಕೇಳ್ತಿದ್ದೀರಾ? ಏನ್ ಮೇಡಮ್, ನೀವು ನಂಗೊಂದು ಪ್ರಾಮಿಸ್ ಮಾಡಿದ್ರಿ, ಬಟ್ ಅದನ್ನ ಇಲ್ಲಿವರೆಗೂ ನಡೆಸ್ಕೊಟ್ಟಿಲ್ಲ. ನಾನ? ಹೌದು, ನೀವೇ. ನೋಡಿ, ಕಾಲ ಸರಿ ಇಲ್ಲ. ಈಗಿನ ಕಾಲ ಸ್ಟೂಡೆಂಟ್ಸ್ಗೆ ಗುರುಗಳು ನೆನಪೇ ಇರಲ್ಲ. ಅಯ್ಯೋ, ನೆನಪಾಗ್ತಿಲ್ಲ, ಮರ್ತಿದ್ದೀನಿ ಶಂಸಿ. ಏನಂತ ಹೇಳಿ? ಗುರುದಕ್ಷಿಣೆ. ಹೌದು ಹೌದು, ನೆನಪಿದೆ. ನೀವು ಯಾವಾಗ ಕೇಳ್ತೀರೋ ಆ ಗುರುದಕ್ಷಿಣೆ ಕೊಡಕ್ಕೆ ತಯಾರಿದ್ದೀನಿ. ಇದೇ ಪ್ರಾಮಿಸಾ?